ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇದ್ರ ಕಟಿಂಗ್ ಅನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರಿಸ್ತಾ ಇದ್ದೀನಿ ನೋಡಿ. ಎಡ್ಜಿಗೆ ಈ ಥರ ನೀಟಾಗಿ ಪಟ್ಟಿ ಬಂದ್ಬಿಟ್ಟಿದೆ. ಇದು ತುಂಬ ಚೆನ್ನಾಗಿದೆ. ನೀವು ಬೇಕು ಅಂದರೆ ವಿತೌಟ್ ಲೈನಿಂಗ್ ಕೂಡ ಸ್ಟಿಚ್ ಮಾಡ್ಕೊಬೋದು, ಆದರೆ ನಾನು ಮಾಡ್ಕೊತ ಇಲ್ಲ. ಇದಕ್ಕೂ ಕೂಡ ನಾನು ಇದನ್ನ ಹಾಕೊತಾ ಇದ್ದೀನಿ, ಸ್ಯಾಟಿನ್ ಅನ್ನು ಕೊಟ್ಕೊತ ಇದ್ದೀನಿ. ಫ್ರೆಂಡ್ಸ್, ಇದರೊಳಗೂ ಕೂಡ ಏನು ಈ ಸ್ಯಾಟಿನ್ ಬಟ್ಟೆ ಇದೆ, ಇದರಲ್ಲಿ ಎರಡು ವೆರೈಟಿ ಇದೆ. ಒಂದು ಬಂದು 80 ರೂಪಾಯಿ, ಒಂದು ಬಂದು 100 ರೂಪೀಸ್. ನಾನು ಇದಕ್ಕೆ 100 ರೂಪೀಸ್. ಸ್ವಲ್ಪ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಆರಾಮಾಗಿ ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೊಬೋದು, ಆ ಥರ ಇರುತ್ತೆ. ಇದು ಬಂದು 100 ರೂಪಾಯಿ ಮೀಟರು. ಮಿಕ್ಕಿದ್ರೆ ಬೇಕಾದರೆ ನಾನು ಪೈಪಿಂಗಿಗೆ ಸಹ ಯೂಸ್ ಮಾಡ್ಕೊಬೋದು, ಆ ಥರ ಇದೆ. ಆದರೆ ಮಿಗಂಗೆ ಕಾಣಿಸಲ್ಲ ನೋಡಿ ನೀಟಾಗಿ. ನಾನು ಇದನ್ನು ಯಾವ ರೀತಿ ಕೂಡಿಸ್ಬೇಕು ಅಂತಂದರೆ, ಫಸ್ಟು ನಾವು ಮೇನ್ ಫ್ಯಾಬ್ರಿಕ್ಕಿಗಿಂತ ಇದು ಜಾಸ್ತಿ ತೊಗೊಬೇಕು. ಇದನ್ನು ಜಾಸ್ತಿ ತೊಗೊಂಡು ಫಸ್ಟು ನಾವು ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಇದಕ್ಕೆ ತೋಳ್ಗೆ ಕೂಡಿಸ್ಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಸ್ವಲ್ಪ ಜಾಸ್ತಿ ತೊಗೊತೀನಿ. ಈ ಥರ ಸ್ವಲ್ಪ ನೋಡ್ತಾ ಇರ್ಬೋದು, ನಾರ್ಮಲ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ತೋಳಿನ ಉದ್ದ, ಮತ್ತು ನಾನು ಉದ್ದ ತೋಳು ಇಟ್ಕೊತ ಇದ್ದೀನಿ, ಹೇಳ್ತಾ ಇದ್ದೀನಿ ನಾನು ಉದ್ದ ತೋಳು ಇಟ್ಕೊತೀನಿ ಅಂತ. ಇಲ್ಲಿ ಬಂದು ತೋಳಿನ ಉದ್ದ ಎಷ್ಟೈತೆ ನೀಟಾಗಿ ನೋಡ್ಕೊಳ್ಳೋಣ. ಮತ್ತು ಶೋಲ್ಡರ್ ಚಿಕ್ಕದಾಗಿ ತಗೊಂಡಾಗ ನಾವು ಇದು ಕರೆಕ್ಟಾಗುತ್ತೆ ಫ್ರೆಂಡ್ಸ್. ನನಗೆ ಬ್ಲೌಸ್ ನೋಡಿ, ತೋಳಿನ ಉದ್ದ 11.5 ಐತೆ ನೋಡಿ, ಕರೆಕ್ಟಾಗಿ 11.5 ಐತೆ. ನಾನೀಗ 12.5 ತೊಗೊಬೇಕು, 12.5 ಟೋಟಲ್ ಆಗಿ 12.5 ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ. ಇಲ್ಲಿ ನಾನು ಎಕ್ಸ್ಟ್ರಾ ತಗೊತಾ ಇದ್ದೀನಿ 1/2 ಇಂಚು, ಯಾಕಂದರೆ ನಾನು ಇದಕ್ಕೆ ಇದನ್ನು ಫೋಲ್ಡ್ ಮಾಡೋದಕ್ಕೆ ಅಂದ್ಬಿಟ್ಟು ಎಕ್ಸ್ಟ್ರಾ ಇಲ್ಲಿ ನಾನು ತಗೊಂಡಿದ್ದೀನಿ. ಮೇಲಿನಿಂದ 3.5 ಓಕೆ ಸಾಕಾಗುತ್ತೆ, 3.5 ಇಂಚು ಡೌನಿಂಗು ಸಾಕಾಗುತ್ತೆ. ಮತ್ತು ಆರ್ಮೋಲ್ ನಮ್ಮದು ಉದ್ದ ತೊಳೆದಾಗ ಸಿಗ್ 6.5 ಇಟ್ಕೊಂಡ್ರೆ ಓಕೆ ಸಾಕಾಗುತ್ತೆ. ಇದು ಚೆಸ್ಟ್ ಬಂದು 42 ಎದೆ ಸುತ್ತಳ್ತದೆ 10.5. ಇದು ಬಂದು ತೋಳನ್ನ ಕಟ್ ಮಾಡ್ಕೊಬೇಕಾದ್ರೆ 8.5 ನೋಡಿ, 8.5 ಐತೆ. 8.5 ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾನು ನೋಡಿ ಕರೆಕ್ಟಾಗಿ 8.5ಗೆ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇಷ್ಟು ಬೇಕು ಫ್ರೆಂಡ್ಸ್ ನೋಡಿ, ಈ ಥರ ಮಾರ್ಕನ್ನು ಹಾಕ್ಕೊಂಬಿಡಿ. ನಾನಿಲ್ಲಿ ಯಾವುದಕ್ಕೂ ಕೂಡ ಬಟ್ಟೆ ಅಟ್ಯಾಚ್ ಮಾಡೋಷ್ಟು ಇಲ್ಲ, ಸಿಗುತ್ತೆ ಅದು, ತುಂಬಾ ಬಟ್ಟೆ ಸಿಗ್ತಾ ಇದೆ. ಮತ್ತು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡ್ತೀನಿ ನೋಡಿ ಈ ರೀತಿ. ಇವಾಗ ನೀಟಾಗಿ ಇದು ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ನೀಟಾಗಿ ಬ್ಲೌಸ್ ಬರುತ್ತೆ. ಇದು ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ತೊಗೊಂಡಿದ್ದೀನಿ. ಇದರಲ್ಲೂ ಒಂದು ಸ್ವಲ್ಪ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡಬೇಕಲ್ಲ ಅದಕ್ಕೋಸ್ಕರ. ನೋಡಿ ಈಗ ನಮ್ಮದು ತೋಳ್ ರೆಡಿ ಆಯಿತು. ನಿಮ್ಗೆ ಬೇಕು ಅಂದರೆ ವಿತೌಟ್ ಲೈನಿಂಗು ಕೂಡ ಸ್ಟಿಚ್ ಮಾಡ್ಕೊಬೋದು. ನಾನು ಲೈನಿಂಗ್ ಹಾಕಿ ಚುಚ್ಚುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇನೇನೇನೇನು ಇಲ್ಲ. ಮತ್ತು ಫ್ಲವರ್ ಈ ಥರನೇ, ಈಗ ಏನು ನೋಡ್ತಾ ಇದ್ದೀರಾ ಬಳ್ಳಿ ಬಳ್ಳಿ ಈ ಥರ ಇರೋದ್ರಿಂದ ಇದನ್ನು ಈ ಥರನೇ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಅಡ್ಡಡ್ಡ ಉದ್ದುದ್ದ ಆ ಥರ ಎಲ್ಲ ಕಟ್ ಮಾಡಲ್ಲ ನೋಡಿ, ಉದ್ದನೇ ಕಟ್ ಮಾಡ್ಕೊತೀನಿ. ಈ ಥರ ಬರೋ ಥರ ಫ್ಲವರ್ಸ್ ನೋಡಿಕೊಂಡು ಕಟ್ ಮಾಡ್ಕೊತೀನಿ. ಇದನ್ನು ಬೇಕಾದರೆ ನಾವು ಆಮೇಲೆ ಕಟ್ ಮಾಡ್ಕೊಬೋದು. ಇದರಲ್ಲೇ ನಾನು ಮಾರ್ಕಿಂಗನ್ನು ಹಾಕ್ತೀನಿ, ಚೆಸ್ಟ್ ಸೈಜ್ ಎಲ್ಲನೂ ಕೂಡ ಇದರೊಳಗೆ ಹಾಕ್ತೀನಿ ನಾನು. ಇಟ್ಕೊಂಡೆ ಬ್ಲೌಸಿನ ನೋಡಿ, ಬ್ಲೌಸಿನ ಉದ್ದ ಇಟ್ಕೊಳ್ಳೋಣ. ಮತ್ತು ಚೆಸ್ಟ್ ಎಷ್ಟಿದೆ ಅಂತ ಇಟ್ಕೊಳ್ಳೋಣ. ನನ್ನ 42 ನಂದು ಅಳತೆ ಎಲ್ಲ ನೋಡಿರ್ತೀರ ನೀವು,
42 ಎದೆ ಸುತ್ತಾಳ್ತಿದ್ದು ನಂದು ಬ್ಲೌಸ್ ಇದು. ನಾನು ಸುಮಾರು ದಿನ ಆಯಿತು ಇದನ್ನ ತಂದು, ನಾನು ಸ್ಟಿಚ್ಚೇ ಮಾಡಿರಲಿಲ್ಲ. ಇದು 100% ಪಕ್ಕ ಆಗುತ್ತೆ ನನಗೆ. ಎಲ್ಲೂ ಟೈಟ್ ಲೂಸ್ ಆ ಥರ ಯಾವುದೂ ಇಲ್ಲ ನೋಡಿ. ಇಲ್ಲಿ ಬಂದು ನೋಡ್ತಾ ಇರ್ಬೋದು, 10 10½ ಅಂದ್ಕೊಳ್ಳೋಣ. ನಾನಾದರೆ ಬ್ಯಾಕಲ್ಲಿ 10 ಇಂಚನ್ನೇ ಇಟ್ಕೊತಾ ಇದ್ದೀನಿ. ಅಬ್ಸರ್ವ್ ಮಾಡಿ 10 ಇಂಚನ್ನೇ ಇಟ್ಕೊತಾ ಇದ್ದೀನಿ. ಬ್ಯಾಕು ಜಾಸ್ತಿ ಎಲ್ಲ ಬೇಡ ನನಗೆ ನೋಡಿ. +2 ಇಂಚಸ್ ಮಾರ್ಜಿನ್ಗೋಸ್ಕರ. ಬ್ಲೌಸಿನ ಉದ್ದ ಬಂದು ನಾನು 15 ಇಂಚು ಅಥವಾ 15½ ಇಟ್ಕೊತೀನಿ. ಓಕೆ, 15½ ಅನ್ಸುತ್ತೆ, 15½. 15 ಇಟ್ಕೊಂಡ್ರು ಓಕೆ, ರೆಡಿ. 15 ಪ್ಲಸ್ 1 ಇಂಚು 16 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೀವು ದಯವಿಟ್ಟು ಈ ಥರದ್ದೇನಾದರೂ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ನಾವು ಅನ್ನೋದಾದರೆ ಗುಂಡುಪಿನ್ ಯೂಸ್ ಮಾಡಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಆ ಕಡೆ ಈ ಕಡೆ ಜರುಗ್ತಾ ಇರುತ್ತೆ ನೋಡಿ. ಇಲ್ಲಿಗೆ ನನಗೆ ಬೇಕಾಗಿರೋಂತಹ ಲೆಂತ್ ಬ್ಲೌಸಿನ ಉದ್ದ ಬಂದು ಇದು. ಆ ನೆಕ್ ಬಂದು ಏನು ಮಾಡಲ್ಲ ನಾನು, ಬರೀ ರೌಂಡ್ ಶೇಪ್ ಕೊಡ್ತೀನಿ ಅಷ್ಟೇನೆ. ರೌಂಡ್ ಶೇಪ್ ಇನ್ನೇನು ಇಲ್ಲ ಫ್ರೆಂಡ್ಸ್, ಬರೀ ರೌಂಡ್ ಶೇಪು. 2½ ಅಥವಾ 2¾ ವರ್ಗೂ ನಾವು ತಗೊಬೋದು. ಅಲ್ಲಿ ಈಗೇನು ಕಟ್ ಮಾಡಲ್ಲ ನಾನು, ಆಮೇಲೆ ಕಟ್ ಮಾಡ್ತೀನಿ. ಮತ್ತೆ ನೆಕ್ ಇದು ಟೋಟಲ್ ಆಗಿ ನಾನು ತಗೊಂಡಿರೋದು 5¼ ನೋಡ್ತಾ ಇರ್ಬೋದು. 5¼ ನೆಕ್ಕು ಮತ್ತೆ ಶೋಲ್ಡರ್ ಸೇರಿಸಿ 5¼ ತೆಗೆದುಕೊಂಡಿದ್ದೀನಿ. ಮತ್ತೆ 6½ ಆರ್ಮೋಲ್ ರೌಂಡ್ ಡೌನಿಂಗ್ ಬಂದು ಇಲ್ಲಿ ತಗೊತಾ ಇದ್ದೀನಿ. ಹಿಂಗ್ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇದಾಗ್ಬಿಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ಟೈಟ್ ಆದಂಗೆ ಆಗುತ್ತೆ. ಹಂಗಾಗಿ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಲ್ಲ 1/2 ಇಂಚು ನೋಡಿ, ಈ ತರ ಕ್ರಾಸ್ ಕೊಟ್ಕೊಳ್ಳಿ. ಆಮೇಲೆ ನೀವು ಅಳತೆಯನ್ನ ತೆಗೆದುಕೊಳ್ಳಿ. ಅವಾಗ ಏನಾಗುತ್ತೆ, ಈ ಪಾರ್ಟ್ ನಿಮ್ಗೆ ಟೈಟ್ ಅನ್ಸಲ್ಲ ನೋಡಿ. ಇಲ್ಲಿಂದ ನಾನು ಇಲ್ಲೇನು 1/2 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ, ಇಲ್ಲಿಂದ 1½ಗೆ 1 ಮಾರ್ಕನ್ನು ಹಾಕೊಂತ ಇದ್ದೀನಿ. ಆದರೆ ಇಲ್ಲಿ ಮಾತ್ರ ಸೇಮ್ ತರಬೇಕು. ಇಲ್ಲಿ ಮಾತ್ರ ನಾವೇನು ಕೊಡಬೇಕೋ ಅದನ್ನು ಬ್ಲೌಸ್ಗೆ ಈ ಅಳತೆಗೆ ಏನು ಬೇಕೋ ಅದನ್ನು ಕೊಟ್ಟರಾಯಿತು ನೋಡಿ. ಕರೆಕ್ಟಾಗಿ ನಮಗೇನು ಬೇಕೋ ಅದು ಸಿಕ್ತು. ಈಗ ನಾನು ಇದನ್ನು ಕಟ್ ಮಾಡಿಬಿಡ್ತೀನಿ. ನಾವು ವೇಸ್ಟ್ ಮಾಡೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಇದಕ್ಕೂ 250 ರುಪೀಸು, ಅದಕ್ಕೆ ಏನು 10 ಹತ್ರ 100 ರುಪೀಸ್ ಕೊಟ್ಟಿದ್ದೀನಿ. ಹಂಗಾಗಿ ಕೇರ್ಫುಲ್ಲಾಗಿ ನೀಟಾಗಿ ಕಟ್ ಮಾಡೋಣ. ಎಲ್ಲರದನ್ನು ಅಷ್ಟೇನೆ, ತುಂಬ ದುಡ್ಡು ಕೊಟ್ಟಿರ್ತಾರೆ ಕಟಿಂಗ್ ಮಾಡಬೇಕಾದ್ರೆ, ನೋಡ್ಕೊಂಡು ಕಟಿಂಗ್ ಮಾಡಿ. ಪ್ರತಿಯೊಬ್ಬರು ಬ್ಲೌಸ್ಗಳನ್ನೂ ಅಷ್ಟೇ ನಾನು ಹೇಳೋದು, ಕರೆಕ್ಟಾಗಿ ಸ್ಟಿಚ್ ಮಾಡಿ ನೋಡಿ. ಈ ಥರ ಹಿಂಗೆ ಕಟ್ ಮಾಡಿ. ಈಗ ಇದು ಏನು ನಮಗೆ ಕರೆಕ್ಟಾಗಿ ಬೇಕಾಗಿತ್ತೋ ಶೋ, ಇಲ್ಲಿ ನೆಕ್ಕು ಮತ್ತು ಇದು ಕಡಿಮೆ ತಗೊಂಡಿದ್ದೀನಿ. ಆದರೆ ಇಲ್ಲಿ ಮಾತ್ರ ನಾನು ಎಷ್ಟು ಬೇಕಾಗಿತ್ತೋ, ನಾರ್ಮಲ್ ಬ್ಲೌಸ್ಗೆ ಇಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ನಾವು ಸ್ಯಾಟಿನ್ ಬಟ್ಟೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇದಾಯಿತು. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಏನು ಉಳಿದಿದೆಯೋ ಅದರೊಳಗೆ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಸಲ ಚೆಕ್ ಮಾಡ್ತೀನಿ. ನಾವು ಬೆಲ್ಟ್ ಪಟ್ಟಿ ಏನಿರುತ್ತೆ ಅದನ್ನು ಬಿಟ್ಟು ನನಗೆ ಸಿಕ್ಕಿದ್ರು ಸಾಕು, ಬೆಲ್ಟ್ ಪಟ್ಟಿ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ. ಓಕೆ, ಸಿಗ್ತಾ ಐತೆ ನನಗೆ ಬೆಲ್ಟ್ ಪಟ್ಟಿ. ನಾನು ಇಲ್ಲಿಂದ ಡೌನಿಂಗ್ ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ. ಆದರೆ ಇದೇನು ಬೇಕು ಬ್ಲೌಸ್ ಉದ್ದ ಅಷ್ಟು ಸಿಗ್ತಾ ಐತೆ. ಈಗೇನು ಮಾಡೋಣ, ನಾನು ಎದೆ ಸುತ್ತಳತೆ ಬಂದು 10½ ಇರೋದ್ರಿಂದ 11 ಇಂಚು ತಗೊತೀನಿ. 11 ಇಂಚು ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಓಕೆ, ಸಿಗ್ತಾ ಐತೆ ನನಗೆ. ಮತ್ತು ಇಷ್ಟನ್ನು ನಾನು ಕಟ್ ಮಾಡ್ಕೊಂಬಿಟ್ಟು ಈಗೇನಾಗುತ್ತೆ ಅಂದರೆ, ನಾವು ಕಟ್ ಮಾಡಿಕೊಂಡು ಮಧ್ಯಕ್ಕೆ ಮತ್ತೆ ಕಟ್ ಮಾಡಿ ಇದು ಬಂದು ಒಂದು ಮೇಲ್ಕ್ ಹೋಗುತ್ತೆ, ಒಂದು ಕೆಳಗೆ ಬಂದಂಗೆ ಆಗುತ್ತೆ ಫ್ರೆಂಡ್ಸ್ ಇದು ಫ್ಲವರು. ಹಂಗಾಗಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಮತ್ತೆ ಇಟ್ಕೊತೀನಿ ನಾನು.
ಒಂದ್ ಮೇಲ್ಕೆ ಒಂದ್ ಕೆಳಕ್ಕೆ ಆತರ ಆಗ್ಬಿಡುತ್ತೆ. ನೋಡಿ ಈಗ ಫ್ಲವರ್ಸ್ ಏನಿದೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಈ ಫ್ಲವರ್ಸ್ ಮತ್ತೆ ಸೀದಾ ಉಲ್ಟ ನೋಡ್ಕೊಂತೀನಿ ನಾನು. ಇದು ಬಂದು ಸೀದಾ ಹಿಂಗಿಟ್ಕೊಂತಾ ಇದ್ದೀನಿ. ಹಂಗೆ ಮೇಲಕ್ಕಿರ್ಬೇಕು ಫ್ಲವರ್ಸ್, ಇದು ಮೇಲಕ್ಕಿರ್ಬೇಕು ಮತ್ತೆ ಇದ್ರೊಳಗು ಅಷ್ಟೇನೆ. ನೋಡಿ ಸೀದಾ ಉಲ್ಟ ನೋಡ್ಕೊಂತೀನಿ. ಎರಡು ಲೇಯರ್ ಗಳನ್ನ ಇಟ್ಕೊಂಡೆ, ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ನಾನು ನೆಕ್ ಶೋಲ್ಡರ್ ಮತ್ತೆ ಇದನ್ನ ತೆಗಿಬೇಕಾಗುತ್ತೆ. ಬ್ಲೌಸ್ ಉದ್ದ ಬಂದು ನಾನು ಇದಕ್ಕೂ ಅಷ್ಟೇ ಗುಂಡ್ಪಿನ್ ಅನ್ನ ಹಾಕ್ತೀನಿ. ಇಲ್ಲ ಅಂದ್ರೆ ಎರಡು ಲೇಯರ್ ಇರೋದ್ರಿಂದ ಅಲ್ಗಾಡ್ತಾ ಇರತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ 13 ಇಂಚು, 11 ಇಂಚು ತಗೊಂಡ್ರು ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ ನನಗೆ ಸಿಗುತ್ತೆ. ಇಲ್ಲಿ ನೆಕ್ಕು ಮತ್ತು ಶೋಲ್ಡರ್ ಆ ಕಡೆ ನಾನು ತೆಗೆದುಕೊಂಡಿರೋದು 5.5. ಇಲ್ಲಿ ಬಂದು ನಾನು 6 ಇಂಚಸ್ಸನ್ನು ತೆಗೆದುಕೊಂತೀನಿ. ಯಾಕೆ ಅಂತ ಕೇಳ್ಬೋದು, ನಾನು ಇಲ್ಲಿ ನೆಕ್ಕಿನ ಅಗಲವನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಹಂಗಾಗಿ 6 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ, 3 ಇಂಚು ನೆಕ್ಕನ್ನು ತೆಗೆದುಕೊಂತೀನಿ. ನೋಡಿ 6.5, ಇಲ್ಲಿ ಯಾವುದೇ ಚೇಂಜಸ್ ಇರಲ್ಲ, 6.5 ತಗೊತೀನಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಇಲ್ಲಿ ಯಾವುದೇ ಹೆಚ್ಚಿಸ್ಕೊಳೋ ಅವಶ್ಯಕತೆ ನನಗಿಲ್ಲ. ಮತ್ತು ಇಲ್ಲಿಂದ ನಾನು 3/4 ಇಂಚ್ಗೆ ಏನು ಮಾರ್ಕಿಂಗ್ ಹಾಕಬೇಕೋ ಅದನ್ನು ನೀಟಾಗಿ ಹಾಕ್ಕೊತ ಇದ್ದೀನಿ. ಚೆಸ್ಟ್ ಬಂದು 10.5 ಪ್ಲಸ್ 1 ಇಂಚು ಮಾರ್ಜಿನ್ಗೋಸ್ಕರ 11 ಇಂಚ್ಗೆ ನಾನು ಇಲ್ಲಿ ಹಾಕ್ತೀನಿ, ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಇಲ್ಲಿ ಬಂದು ನಾನು 1 ಇಂಚ್ಗೆ, ನೋಡಿ ಕೆಳಗಿಂದ 1 ಇಂಚ್ಗೆ ಅಥವಾ 1.5 ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತೀನಿ ಬೆಲ್ಟ್ ಪಟ್ಟಿಗೋಸ್ಕರ. ಆಯಿತು, ಇದು ಬೆಲ್ಟ್ ಪಟ್ಟಿದಾಯಿತು. ಇಲ್ಲಿ ನೆಕ್ಕು 3 ಇಂಚನ್ನು ತೆಗೆದುಕೊತೀನಿ. ಮೂರು ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ. ಮತ್ತು ನಾನು ಸ್ಲೋಪ್ ತಗೊತೀನಿ ಗೊತ್ತು, ಡೀಪ್ ಇಟ್ಕೊತೀನಿ ನಿಮಗೆ ಗೊತ್ತದು. ನೋಡಿ ಡೀಪ್ ಇಟ್ಕೊತೀನಿ, ಇದು ತುಂಬ ಜಾಸ್ತಿ ಲೆಂತ್ ಆಗಿ ಇಟ್ಕೊಳಲ್ಲ. ನಾನು ಯಾವುದೇ ಬಟ್ಟೆಯನ್ನು ಬಿಸಾಕಲ್ಲ, ಇದು ಸಾಮಾನ್ಯ ನಾವೇನು ಡೋರಿ ಏನಾದರೂ ಮಾಡಿದ್ರೆ ಅದಕ್ಕೆ ಹಾಕಕ್ಕಾಗುತ್ತೆ. ನಮ್ಮ ಬ್ಲೌಸ್ ಫ್ರಂಟ್ ಪಾರ್ಟ್ ರೆಡಿ ಆಯಿತು, 2 ಲೇಯರ್ಸ್. ಈಗ ನಾವು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿ ನಾರ್ಮಲ್ ಆಗಿ ಏನು ಬರುತ್ತೋ 3.5 ಇಂಚು ಅಷ್ಟನ್ನು ಕಟ್ ಮಾಡ್ಕೊತ ಇದ್ದೀನಿ. ತುಂಬ ಅದೆಲ್ಲ ಏನು ಆ ಥರ ಎಲ್ಲ ಏನು ಬೇಡ. ಸಾಕಾಗುತ್ತೆ, ಅಕಸ್ಮಾತ್ ನಿಮಗೆ ಸಾಳಿಲ್ಲ ಅಂದರೂ ಇದ್ರೊಳಗೆ ಕಟ್ ಮಾಡ್ಕೊಬೋದು. ಎಲ್ಲ ಸಾಕಾಗುತ್ತೆ, ನಮ್ಮ ಅಳತೆ ಬ್ಲೌಸಲ್ಲಿ ನೋಡ್ಬೋದು ಏನು ಈ ಬ್ಲೌಸಲ್ಲಿ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಬೆಲ್ಟ್ ಪಟ್ಟಿ ಸಾಕಾಗುತ್ತೆ ಇಲ್ಲಿಗೆ, ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ ಆರಾಮಾಗಿ ಸಿಕ್ತು. ಈಗ ಇದನ್ನು ನಾವು ಸ್ಯಾಟಿನ್ ಬಟ್ಟೆ ಇಟ್ಟು ನಾವು ಕಟ್ ಮಾಡ್ಕೊಳ್ಳೋಣ. ನೆನ್ ತೋಳಾಗಿತ್ತು ಫಸ್ಟು,
ಇದು ಇಡ್ಕೊಂತೈತೆ ಫ್ರೆಂಡ್ಸ್ ಹಂಗಂಗೆ. ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ಕಿಗಿಂತ. ನಾವು ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಮೇನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಜಾಸ್ತಿ ನಂಗೆ ಕಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಯಾವುದನ್ನ ನೀವು ಜಾಸ್ತಿ ಇದು ಮಾಡ್ತೀರೋ ಅದನ್ನು ಮಾಡ್ಕೋ. ಪರ್ಫೆಕ್ಟಾಗಿ ಒಂದು ಕಟ್ ಮಾಡ್ಕೊಳ್ಳಿ, ಒಂದು ಜಾಸ್ತಿ ಒಂದು ಕಡಿಮೆ ಒಂದು ಕಟ್ ಮಾಡ್ಕೊಳ್ಳಿ. ತುಂಬ ಸ್ಮೂತ್ ಇರುತ್ತೆ ಇದು, ಆ ಕಡೆ ಈ ಕಡೆ ಜರುಗ್ತಾನೆ ಇರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು, ಏನು ಯೂಸ್ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಏನು ಮಾಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಎರಡು ಫ್ರಂಟ್ ಪಾರ್ಟಿಗೆ ಆಯಿತು. ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೂ ಕೂಡ ನಾನು ಇದರಲ್ಲೇ ಕಟ್ ಮಾಡ್ಕೊತೀನಿ. ಎಲ್ಲ ಪೀಸ್ಗಳು ರೆಡಿ ಆಯಿತು. ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ, ಏನೇನಿಲ್ಲ ನೋಡಿ. ನಾನು ಇದನ್ನೇ ಯೂಸ್ ಮಾಡ್ತೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಇದನ್ನೇ ಯೂಸ್ ಮಾಡ್ತೀನಿ. ನಾನು ಬೇರೆ ಯಾವುದು ಲೈನಿಂಗ್ ಆ ಥರ ತೊಗೊಂಡಿಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಬೆಲ್ಟ್ ಪಟ್ಟಿಗೆ ಇನ್ನೊಂದು ಪಟ್ಟಿ ಯೂಸ್ ಮಾಡ್ಕೊಬೇಕು, ಅದನ್ನು ನಾನು ಈ ಕಲರ್ದು ಬಟ್ಟೆ ಇದೆ ಕಾಟನ್ನು ಅದನ್ನು ನಾನು ಕೊಟ್ಕೊತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ನೆಟ್ಟು ಬ್ಲೌಸ್ಗೆ ಸ್ಯಾಟಿನ್ ಬಟ್ಟೆ ಕಟ್ ಮಾಡೋದು ಸ್ವಲ್ಪ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ದಯವಿಟ್ಟು ನೀಟಾಗಿ ಸ್ಟಿಚಿಂಗ್ ಮಾಡಿ, ಇಲ್ಲಾಂದರೆ ಏನಾಗುತ್ತೆ ಇದು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಶೈನಿಂಗ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಬರೋಲ್ಲ. ಇಲ್ಲಾಂದರೆ ಸರಿಯಾಗಿ ನೀವು ಕೂಡಿಸ್ಲಿಲ್ಲ ಇದನ್ನು ಕೂಡಿಸಿದ್ರ ರಿಂಕಲ್ಸ್ ಬರೋ ಥರ ಕೂಡಿಸಿದ್ರ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಿಕೊಂಡು ಕಟ್ಟಿಂಗ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್.